फ्रेंड्स नानिवत्तु उप्पड़ पच्चीर पदार्थ माड़ता इद्देने मंगळूरल्ली उप्पड़ पच्चीर अंत हेळुवंतद्दु हलसिनकायिय सोळेयन्नु उप्पु नीरिनल्ली हाकिट्ट वस्तुविगे इदु एष्टु फेमस अंद्रे देश विदेशगळल्लिरुव मंगळूरिगरु इदन्नु बहळ इष्टपट्टु अवर लगेज एष्टिद्दरू कूड इदन्नु कूड स्वल्प कट्टिकोंडु होग्तारे ಅಷ್ಟು ಟೇಸ್ಟಿ. ನೀವು ಒಮ್ಮೆ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ನಿಮಗೆ ತಿನ್ನಬೇಕಂತ ಅನ್ನಿಸ್ತದೆ. ಆದ್ದರಿಂದ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಉಪ್ಪಲ್ಲಿ ಹಾಕಿಡುವುದು ಎನ್ನುವುದನ್ನು ಕೂಡ ಹೇಳಿಕೊಟ್ಟಿದ್ದೇನೆ. ಅದರ ಪದಾರ್ಥವನ್ನು ಹೇಗೆ ಮಾಡುವಂಥದ್ದಂತ ಈಗ ಹೇಳಿಕೊಡ್ತೇನೆ. ಇದು ಮಾತ್ರ ಅಲ್ಲ, ಬೇರೆ ಬೇರೆ ವಿಧಾನಗಳಲ್ಲಿ ಕೂಡ ಇದರ ಪದಾರ್ಥವನ್ನು ಮಾಡಬಹುದು. ಈಗ ನಾನು ಉಪ್ಪಡ್ ಪಚ್ಚಿರ ಪಲ್ಯ ಹೇಗೆ ಮಾಡುವುದು ಅಂತ ಹೇಳ್ತೇನೆ. ದೊಡ್ಡ ಬೌಲಲ್ಲಿ ಅರ್ಧ ಬೌಲು ಉಪ್ಪಲ್ಲಿ ಹಾಕಿರುವ ಹಲಸಿನಕಾಯಿಯನ್ನು ತಗೊಂಡಿದ್ದೇನೆ. ಒಗ್ಗರಣೆಗೆ ಒಂದು ಮೆಣಸು, ಒಂದು ಸ್ಪೂನ್ ಉದ್ದಿನ ಬೇಳೆ, ಒಂದು ಸ್ವಲ್ಪ ಕರಿಪತ್ತ, ಒಂದೆರಡು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೇನೆ, ಒಂದು ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ. ಮಸಾಲೆಗೆ ಈಗ 7-8 ಬ್ಯಾಡಗಿ ಮೆಣಸು, ಸ್ವಲ್ಪ ಸಾಸಿವೆ, ಒಂದು ಕಾಲು ಸ್ಪೂನ್ ಮೆಂತ್ಯಕಾಳು, 4 ಸಣ್ಣ ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಸಣ್ಣ ಸ್ಪೂನ್ ಜೀರಿಗೆ, ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನಕಾಯಿ ತುರಿ. ಇವಿಷ್ಟು ಇವತ್ತಿನ ಉಪ್ಪಡ್ ಪಚ್ಚಿರ ಪಲ್ಯ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿಯ ಸೊಳೆಯನ್ನು ಹೇಗೆ ಉಪ್ಪಲ್ಲಿ ಸಂಸ್ಕರಿಸಿ ಇಡುವುದು ಎಂಬುದನ್ನು ತೋರಿಸಿದ್ದೇನೆ. ಇವತ್ತು ನಾನು ಇದರಿಂದಲೇ ಹಲಸಿನಕಾಯಿಯ ಸೊಳೆಯನ್ನು ತೆಗೆದು ಪದಾರ್ಥ ಮಾಡ್ತಾ ಇದ್ದೇನೆ. ಈ ಉಪ್ಪಲ್ಲಿ ಹಾಕಿರುವ ಹಲಸಿನಕಾಯಿಯ ಸೊಳೆಯನ್ನು ನಾನು 2-3 ಸಲ ನೀರಿನಲ್ಲಿ ತೊಳೆದು ಹಿಂಡಿ ತೆಗೆದು 20 ನಿಮಿಷ ನೀರಿನಲ್ಲಿಟ್ಟು ಹಿಂಡಿ ತೆಗೆದಿದ್ದೇನೆ. ಯಾಕಂದ್ರೆ ಅದರಲ್ಲಿ ಉಪ್ಪಿನಾಂಶ ಜಾಸ್ತಿ ಇರ್ತದೆ, ಉಪ್ಪಿನಾಂಶ ಕಡಿಮೆ ಇದ್ರೆ ಅದು ಕೊಳೆಯುತ್ತದೆ. ಈಗ ಅದನ್ನು ತೆಗೆದು ಬೌಲಿಗೆ ಹಾಕಿದ್ದೇನೆ. ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಈ ಉಪ್ಪಲ್ಲಿ ಹಾಕಿದ ಉಪ್ಪಡ್ ಪಚ್ಚಿರನ್ನು ಬೇಯಲಿಕ್ಕೆ ಇಡ್ತೇನೆ. ಇದಕ್ಕೆ ಉಪ್ಪು ಸೇರಿಸಬಾರ್ದು, ಇದರಲ್ಲೇ ಸ್ವಲ್ಪ ಉಪ್ಪಿನಾಂಶ ಇರ್ತದೆ. ಇದನ್ನೀಗ ಒಂದು ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡ್ತೇನೆ. ಇದೇ ಸಮಯದಲ್ಲಿ ಮಸಾಲೆಗೆ ತೆಗೆದುಕೊಂಡಿರುವ ಸಾಮಗ್ರಿಗಳನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಈಗ ಮೊದಲನೇದಾಗಿ ಮೆಣಸು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಇದಕ್ಕೇನೆ ಕೊತ್ತಂಬರಿ ಕಾಳು, ಕೊತ್ತಂಬರಿ ಕಾಳು ಫ್ರೈ ಆಗ್ತಾ ಬಂದಿದೆ. ಈಗ ಮೆಂತೆ ಸೇರಿಸ್ತೇನೆ. ಮೆಂತೆ ಫ್ರೈ ಆಗ್ತಾ ಬಂದಿದೆ. ಈಗ ಜೀರಿಗೆ ಮತ್ತು ಸಾಸಿವೆಯನ್ನು ಕೂಡ ಸೇರಿಸಿ ಫ್ರೈ ಮಾಡ್ತೇನೆ. ಈಗ ಫ್ಲೇಮ್ ಅನ್ನು ಆಫ್ ಮಾಡ್ತೇನೆ. ಇದು ಸ್ವಲ್ಪ ತಣಿದ ನಂತರ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಲಿಕ್ಕೆ ಹಾಕ್ತೇನೆ. ತಣಿತಾ ಇರುವ ಸಮಯದಲ್ಲಿ ಇದು ಹೇಗಾಗಿದೆ ಅಂತ ನೋಡುವ. ಇದು ಬೇಗ ಬೇಯುತ್ತದೆ, ನೀರು ಕೂಡ ಡ್ರೈ ಆಗ್ತಾ ಬಂದಿದೆ. ಇದು ಬೇಗ ತಳ ಹಿಡಿತದೆ, ಅದರಿಂದ ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡದೇ ಇರಬೇಡಿ. ಇದು ಬೇಗ ತಳ ಹಿಡಿಯೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ಈಗ ಇದು ತಣಿದಿದೆ, ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೀರು ಹಾಕ್ಲಿಕ್ಕಿಲ್ಲ, ಡ್ರೈ ಪೌಡರ್ ಮಾಡಬೇಕು. ಇದೀಗ ಪೌಡರ್ ಆಗಿದೆ. ಇದಕ್ಕೆ ಈಗ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತೇನೆ. ತೆಂಗಿನಕಾಯಿ ತುರಿ ಹಾಕಿದ ನಂತರ ನೀರು ಸೇರಿಸದೇನೆ ಹೀಗೇನೆ ಡ್ರೈ ಪೌಡರ್ ಮಾಡಬೇಕು. ಈಗ ಕಾವಲಿಗೆ ಎಣ್ಣೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಇದಕ್ಕೆ ಉದ್ದಿನ ಬೇಳೆ, ಉದ್ದಿನ ಬೇಳೆ ಸೇರಿಸಿದರೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಮೆಣಸು ಸೇರಿಸ್ತೇನೆ. ಈಗ ಇದಕ್ಕೆ ಕರಿಪತ್ತವನ್ನು ಸೇರಿಸುವ. ಈಗ ತೆಂಗನ್ನು ಸೇರಿಸುವ. ಪೌಡರ್ ಮಾಡಿದ ಮಸಾಲೆಯನ್ನು ಇದಕ್ಕೇನೆ ಸೇರಿಸುವ. ಈಗ ಬೇಯಿಸಿಟ್ಟ ಹಲಸಿನ ಸೊಳೆಯನ್ನು ಸೇರಿಸುವ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಡ್ರೈ ಡ್ರೈ ಇದೆ ಇದು, ಬೇಕಾದಲ್ಲಷ್ಟೇ ಸೇರಿಸಿ.
ಈಗ ಉಪ್ಪಡ್ ಪಚ್ಚಿರ ಪಲ್ಯ ರೆಡಿಯಾಗಿದೆ. ಸಿಮ್ಮನ್ನು ಆಫ್ ಮಾಡ್ತೇನೆ. ಇದಕ್ಕೆ ಉಪ್ಪು ಸೇರಿಸುವಾಗಿಲ್ಲ, ಇದರಲ್ಲೇ ಸ್ವಲ್ಪ ಉಪ್ಪಿನಾಂಶ ಇದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅದೇ ರೀತಿಯಲ್ಲಿ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಗ ನಾನು ಮುಂದೆ ಹಾಕಲಿರುವ ಎಲ್ಲ ರೆಸಿಪೀಸ್ ನೀವೇ ಮೊದಲ ಬಾರಿಗೆ ನೋಡಬಹುದು. ಥ್ಯಾಂಕ್ ಯು.